ವಿಧಾನಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿರುವಂತದ್ದು. ಸೊ ಈಗಾಗಲೇ ಬೆಳಗ್ಗಿನಿಂದಲೇ ಒಂದು ಚುನಾವಣಾಧಿಕಾರಿಗಳು ನಾಳಿನ ಒಂದು ಮತದಾನಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಸೊ ಈಗ ನನಗ ಯಲಹಂಕದ ಮಸ್ಟ್ರಿಂಗ್ ಒಂದು ಸೆಂಟರ್ ನಲ್ಲಿದ್ದೀನಿ. ಈಗಷ್ಟೇ ಇಲ್ಲಿ ಸ್ಟ್ರಾಂಗ್ ರೂಮ್ ಗಳು ಓಪನ್ ಆಗಿರುವಂತದ್ದು. ಒಳಗಡೆ ನೀವು ನೋಡ್ತಿರಬಹುದು ಇವಿಎಂ ವಿವಿಪ್ಯಾಟ್ ಎಲ್ಲವನ್ನು ಕೂಡ ಭದ್ರವಾಗಿ ಇರಿಸಲಾಗಿದೆ. ಸೊ ಇಲ್ಲಿಂದ ಒಂದು ಸಿಬ್ಬಂದಿ ಮತಗಟ್ಟೆಗಳಿಗೆ ಇವಿಎಂ ನ ವಿವಿಪ್ಯಾಟ್ ನ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಸೊ ಇದಕ್ಕೆ ಈಗಾಗಲೇ ಎಲ್ಲಾ ಕಡೆ ಇಲ್ಲಿದ್ದಂತಹ ಸ್ಟ್ರಾಂಗ್ ರೂಮ್ ಗಳು ಓಪನ್ ಆಗಿರುವಂತದ್ದು. ಸೊ ಪೊಲೀಸರು ಆರ್ಓ ಒಂದು ಸಮ್ಮುಖದಲ್ಲಿ ಈ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಒಂದು ಸಿಬ್ಬಂದಿ ಈ ಒಂದು ಇವಿಎಂ ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಈಗಾಗಲೇ ಮುಂಜಾನೆಯಿಂದಲೇ ಬೇರೆ ಬೇರೆ ಕಡೆಗಳಿಂದ ಎಲ್ಲಾ ಕಡೆಗಳಿಂದ ಬಂದು ಇಲ್ಲಿ ಒಂದು ತಮಗೆ ಬೇಕಾದಂತಹ ಮಾಹಿತಿಯನ್ನ ಪಡ್ಕೊಂಡು ತಮ್ಮ ತಮ್ಮ ಬೂತ್ ಗಳು ಯಾವ್ದಂತ ನೋಡ್ಕೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ 22 ಅಭ್ಯರ್ಥಿಗಳಿರೋದ್ರಿಂದ ಈ ಒಂದು ಪ್ರತಿಯೊಂದು ಬೂತ್ ಗಳಿಗೂ ಕೂಡ ಎರಡೆರಡು ಒಂದು ಇವಿಎಂ ಗಳನ್ನ ನೀಡುವಂತಹ ಒಂದು ಕಾರ್ಯವನ್ನ ಈಗಾಗಲೇ ಮಾಡಲಾಗ್ತಿದೆ. ಇಫ್ ಇನ್ ಕೇಸ್ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೀಗಾಗಿ ಇಲ್ಲಿ ನೋಡ್ತಿರಬಹುದು ಎಲ್ಲಾ ಒಂದು ಸೆಕ್ಟರ್ ಆಫೀಸರ್ ಗಳಿದ್ದಾರೆ, ಹಾಗೇನೆ ಇಲ್ಲಿ ಆರ್ಓ ಗಳಿದ್ದಾರೆ, ಪೊಲೀಸ್ ಬಿಗಿ ಭದ್ರತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಮೂಲಕವೇ ಇವಿಎಂ ಗಳನ್ನ ರವಾನೆಯನ್ನ ಮಾಡ್ತಾರೆ. ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಇವಿಎಂ ಗಳು ಸರಿ ಇದೆಯಾ ಅನ್ನುವಂಥದ್ದನ್ನ ಒಂದು ಪರಿಶೀಲನೆಯನ್ನ ಮುಗಿಸ್ಕೊಂಡಂತಹ ನಂತರ ನಾಳೆ ಬೆಳಗ್ಗೆ 5:30 ಇವರ ಒಂದು ಸಿಬ್ಬಂದಿ ಮಾರ್ಕ್ ಪೋಲಿಂಗ್ ಶುರು ಮಾಡ್ತಾರೆ. ಸೊ ಅದಾದಂತಹ ಬಳಿಕವಷ್ಟೇ ಮತದಾನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. 7 ಗಂಟೆಗೆ ನಾಳೆ ಮತದಾನದ ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಇವಿಎಂ ಎಲ್ಲವನ್ನು ಕೂಡ ಭದ್ರವಾಗಿರಿಸುವಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ಕೂಡ ಎಲ್ಲಾ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಸುಮೇಶ್ ಜೊತೆ ಹಂಸ ಶಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.